नमस्ते फ्रेंड्स, वेलकम टू माय चैनल पुटानी किचन। इवत्तु नानु निमगे सिंपल आगि मत्तु टेस्टी आगि सोया पलाव मत्ते ब्रोकली यूज माडी पलाव हेंग माडोदु अंत तोरिस्तीनि। इदक्के बेकागिरो पदार्थगळु सोया चंक्स, ब्रोकली, अक्कि, कोत्तमीरि, पुदीना, मेंचिनकाय, बेल्लुळ्ळि, शुंठि, नालक्कु ईरुळ्ळि, मूरु टोमेटो, कोत्मीरी पाउडर, अरशिना, पलाव आइटम्स, अर्ध निंबेनु, रुचिक तगष्टु उप्पु मत्ते एन्ने। इदु सोया चंक्स अंत निम्मेल्लरिगू गोत्तिरुत्ते। इदु लूज अल्लु सिगुत्ते मत्ते पैकेट अल्लु सिगुत्ते। पैकेट अल्लाद्रे क्वालिटी तुंबा चेन्नागिरुत्ते। इदन्न बिस्नीरल्लि हाकि ओंदु 10 मिनिट्स इट्टु तगेदुबिडि अंद्रे चेन्नागि अवाग रेडी आगुत्ते। इदु ब्रोकली आरोग्य के तुम्बाने ओळ्ळेदु। इदु निमगे सिक्किल्ल अंद्रे स्किप माड्कोळ्ळि। इदर बदलु यावदाद्रु वेजिटेबल्स तरकारी एनादरु हाकोबहुदु मत्ते कॉलीफ्लवर् कूड यूज माड्बहुदु। इदन्न कट् माडि बिस्नीरल्लि उप्पु हाकि ओंदु 10 निमिष बेयिसबेकु। इवाग मसाले रेडी माड्कोळ्ळोण। पुदीनागिंत कोत्तमीरि यावागलू स्वल्प कडिमेने इरबेकु। मेंचिनकाय, बेल्लुळ्ळि कूड अष्टे, बेल्लुळ्ळि जास्ति इरबेकु, शुंठि कडिमे इरबेकु। इदु सोया माडक्के सोया बेयिसकोळ्ळक्के इष्ट नीरु इट्कोळ्ळि। इदक्के स्वल्प उप्पु हाकबेकु, हाफ टी स्पून हाकोळ्ळि। नीर बॉयल आगतिदे नोडि। इवाग सोया हाकोण। 5 मिनट्स बॉयल आद्रे साकु, फ्लेम आफ माड्बिडि। फ्रेंड्स, कूड आरोग्यक्के तुंबाने ओळ्ळेदु, तुंबा प्रोटीन्स इदे सोयादल्लि। नीवु एष्टु यूस माड्तीरि अष्टु ओळ्ळेदु। इदु सरियागि बेयिसिल्ल अंद्रे इदु बेयल्ल, ओट्टे नोवु बरुत्ते। सो चेन्नागि बेयिसि, मक्कळिगे तुंबाने इष्ट आगुत्ते। इदर मुट् नोडि, ಬೆಂದಿದ್ರೆ ಆಫ್ ಮಾಡ್ಬಿಡಿ। ನಾನು ಡೆಕ್ಷದಲ್ಲಿ ಮಾಡ್ತಾ ಇದೀನಿ, ನೀವು ಕುಕ್ಕರ್ ಅಲ್ಲಿ ಮಾಡ್ಕೊಬಹುದು। ಡೆಕ್ಷದಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ। ಒಂದ್ಸತಿ ಟ್ರೈ ಮಾಡಿ ನೋಡಿ। ಡೆಕ್ಷ ಬಿಸಿ ಆದ್ಮೇಲೆ 5 ಟು 6 ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕೋಬೇಕು। ಎಣ್ಣೆ ಬಿಸಿ ಆದ್ಮೇಲೆ ಪಲಾವ್ ಐಟಮ್ಸ್, ಸ್ವಲ್ಪ ಸಾಜೀರ ಹಾಕೋಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಈರುಳ್ಳಿ ಇತರ ಉದ್ದದ ಕಟ್ ಮಾಡ್ಕೊಂಡಿರಬೇಕು। ಅವಾಗಲೇ ತೋರಿಸಿದ್ಮಲ್ಲ, 4 ಈರುಳ್ಳಿ ಅಂತ 2 ಗ್ಲಾಸ್ ಗೆ 4 ಈರುಳ್ಳಿ ಬೇಕಾಗುತ್ತೆ। ಇದು ಫುಲ್ ಬ್ರೌನ್ ಕಲರ್ ಆಗಬೇಕು, ಜಸ್ಟ್ ಕಲರ್ ಚೇಂಜ್ ಆಗಬೇಕು ಅಷ್ಟೇ। ನೀವು ಕುಕಿಂಗ್ ಗೆ ಹೊಸಬರಾಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಟೇಲ್ ಆಗಿ ಹೇಳಿ ಕೊಡ್ತೀನಿ। ನೋಡಿ, ಗೊತ್ತಾಗ್ತಾ ಇದೆಯಲ್ಲ, ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಿದೆ, ಪಿಂಕಿಶ್ ಆಗ್ತಾ ಇದೆ। ಅಂಗೆ ಫ್ರೈ ಮಾಡ್ತೀನಿ ನೋಡಿ, ಆನಿಯನ್ ಇತರ ಕಲರ್ ಚೇಂಜ್ ಆಗಿದೆ ಅಲ್ವಾ। ಇವಾಗ 3 ಟೊಮೇಟೋಸ್ ಹಾಕೋಬೇಕು, 4 ಆನಿಯನ್ಸ್ ಆಗಿ 3 ಟೊಮೇಟೋಸ್। ಟೊಮೇಟೋಸ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಅವಾಗ ಟೊಮೇಟೋಸ್ ಬೇಗ ಸಾಫ್ಟ್ ಆಗುತ್ತೆ। ಟೊಮೇಟೋಸ್ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆ, ಹಸಿಯಾಗಿ ತಿಂದ್ರೂ ತುಂಬಾ ಆರೋಗ್ಯವಾಗಿ ಇರಬಹುದು। ನೋಡಿ ಇಷ್ಟು ಬೆಂದಿದೆ। ಈ ಸ್ಟೇಜ್ ಅಲ್ಲಿ ಮಸಾಲಾ ಹಾಕೋಬೇಕು। ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ। ನೀವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಲ್ಲ ಅಂದ್ರೆ ಒಂತರ ಸ್ಮೆಲ್ ಬರುತ್ತೆ। ಸೋ ಹಸಿ ವಾಸನೆ ಇರಲ್ಲ, ಹೋಗೋವರೆಗೂ ಫ್ರೈ ಮಾಡಿ। ಧನಿಯಾ ಪುಡಿ, ನಾನು ಇದಕ್ಕೆ ಯಾವುದೇ ಗರಂ ಮಸಾಲ ಮತ್ತೆ ಖಾರದ ಪುಡಿ ಯೂಸ್ ಮಾಡ್ತಲ್ಲ, ನೀವು ಬೇಕಂದ್ರೆ ಯೂಸ್ ಮಾಡಬಹುದು, ಹಿಂಗೆ ಚೆನ್ನಾಗಿರುತ್ತೆ। ನೀವು ಬೇಕಿದ್ರೆ ಟೊಮೆಟೊ ಬದಲು ಮೊಸರು ಕೂಡ ಹಾಕೊಂಡು ಮಾಡ್ಕೊಬಹುದು, ಚೆನ್ನಾಗಿರುತ್ತೆ। ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಆಯಿಲ್ ಎಲ್ಲ ಮೇಲೆ ಬಂದಿದೆ ಅಲ್ಲ, ಇವಾಗ ಗೊತ್ತಾಗುತ್ತೆ ಮಸಾಲ ಚೆನ್ನಾಗಿ ಬೆಂದಿದೆ ಅಂತ। ಇವಾಗ ಬ್ರೊಕೊಲಿ ಹಾಕೋಬೇಕು। ಸೋಯಾ ದರಿಲೋ ಇರೋ ಎಕ್ಸೆಸ್ ವಾಟರ್ ಎಲ್ಲ ತೆಗೆದು ಬಿಡಬೇಕು।
ಇವಾಗ ಸೋಯಾ ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾನು ನೋಡ್ಕೊಂಡು ಉಪ್ಪು ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಉಪ್ಪು ಹಂಗ ಹಾಕೊಳ್ಳಿ ಈ ಟೈಮ್ ಅಲ್ಲಿ ಅರ್ಧ ನಿಮ್ಮೆಣ್ಣೆ ಹಿಂಡ್ಕೊಂಡ್ಬಿಡಿ ಇದು 2 ಗ್ಲಾಸ್ ಅಕ್ಕಿ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಇದನ್ನ ಹಾಕೊಳ್ಳೋಣ ನಾನು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿದ್ದೀನಿ ನೀವು ಬೇಕಂದ್ರೆ ಬಾಸ್ಮತಿ ಅಕ್ಕಿ ಯೂಸ್ ಮಾಡಬಹುದು ಆದ್ರೆ ಅದು ಹೆಲ್ತಿ ಅಲ್ಲ ನೀವು ಸ್ಟೀಮ್ ರೈಸ್ ಜೀರಾ ರೈಸ್ ಯಾವುದಾದ್ರು ಯೂಸ್ ಮಾಡ್ಕೊಳ್ಳಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೋಬೇಕು ಅಂದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಂತ ಅಳತೆ ಈ ಟೈಮ್ ಅಲ್ಲಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಂಡ್ಬಿಡಿ ಆಮೇಲೆ ಉಪ್ಪು ಹಾಕಿದ್ರೆ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸಿ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ನಿಮಗೆ ಇಷ್ಟ ಆದ್ರೆ ಟ್ರೈ ಮಾಡಿ ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು